नारायण किम् भूषारत्नम् भुवन वलयस्य अखिलाश्चर्यरत्नम् लीलारत्नम् जलति चतुर्देवता मौलिरत्नम् चिन्तारत्नम् जगति भजताम् सस्वरोजत्युरत्नम् कौसल्याय लसतु मम हृन्मण्डले पुत्ररत्नम् महाव्याकरणाम्बोधि मन्थमानसमन्दरम् कवयन्तम् रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरम् नानावीरस्वर्णानाम् विदुषाश्माय कम्बको शान्तश्रेयाय पूर्णज्ञानसारणसे उत्तुङ्गवाक्तरङ्गाय मद्दुग्धाब्दये नमः सुकृत्नाकरे रम्ये मूलरामायणार्णवे विहरन्तो महीयां स प्रीयन्तां गुरवो मम वाल्मीकेर्गो पुनीयान्नः महीधरपदाश्रया यद्दुग्धम् उपजीवन्ति काव्यस्तरणका इव स्वस्वस्तु सतां हरिः ॐ ಇದ್ದೀರಾ? ದಶರಥ ಕೈಕೇಯಿಯನ್ನ ಸಮಾಧಾನ ಪಡಿಸುವುದಕ್ಕಾಗಿ ಏನು ಬೇಕಾದರೂ ನೀನು ವರವನ್ನ ಕೇಳಿದ್ರೆ ನಡೆಸಿಕೊಡ್ತೇನೆ ಅನ್ನೋ ಈ ಮಾತುಗಳನ್ನು ಹೇಳಿದಾಗ ಆಕೆ ಪೂರ್ವದ ಘಟನೆಯನ್ನು ಸ್ಮರಣೆ ಉಂಟು ಮಾಡಿ ಆಗ ಕೊಟ್ಟ ಎರಡು ವರಗಳನ್ನೇ ಈಗ ಕೇಳ್ತಾ ಇದ್ದೇನೆ ಅಂತ ಹೇಳಿ ಈ ಸಿದ್ಧಗೊಂಡಂತಹ ಅಭಿಷೇಕದ ಸಂಭಾರಗಳಿಂದಲೇ ವ್ಯವಸ್ಥೆಗಳಿಂದಲೇ ದಶರಥನ ಅಲ್ಲ ಭರತನ ಪಟ್ಟಾಭಿಷೇಕ ಆಗಬೇಕು. ರಾಮಚಂದ್ರನಿಗೆ ಇದೇ ಹೊತ್ತಿಗೆ ಅವನು ಇಲ್ಲಿ ಇಲ್ಲದ ಹಾಗೆ ಅವನನ್ನು ಕಾಡಿಗೆ ಕಳುಹಿಸಿಕೊಡ್ಬೇಕು ಅಂತ ಈ ರೀತಿಯಾದ ಒಂದು ದೃಢವಾದ ನಿರ್ಧಾರ ಕೈಗೊಳ್ಳುವುದಕ್ಕೆ ಬೇಕಾದ ವರವನ್ನು ನೀ ನೀಡಬೇಕು ಅಂತ ಕೇಳಿಕೊಳ್ತಾಳೆ. ರಾಮಚಂದ್ರನ ಮೇಲೆ ಪ್ರಮಾಣ ಮಾಡಿ ನಡೆಸಿಕೊಡ್ತೇನೆ ಅಂತ. ಅದೇ ರಾಮಚಂದ್ರನನ್ನ ಕಾಡಿಗೆ ಕಳುಹಿಸುವ ಮಾತು ದಶರಥನ ಎದೆಯನ್ನ ಸೀಳಿಯೇ ಬಿಡುತ್ತೆ. ವಾಕ್ಯಬಾಣೀನತೆಯ ನೀವ ಮಾತೇ ಬಾಣವಾಗಿ ಎದೆಯನ್ನ ಸೀಳಿ ದೊಡ್ಡದಾದ ಮರದ ಬುಡವನ್ನ ಕತ್ತರಿಸಿದಾಗ ಹೇಗೆ ಅನಾಮತ್ತಾಗಿ ಬಿದ್ದು ಹೋಗುತ್ತೋ ಹಾಗೆ ದಶರಥನು ಕೂಡ ಕೆಳಕ್ಕೆ ಬಿದ್ದು ಹೋಗುವಷ್ಟು ಮೋಹಕ್ಕೆ ಒಳಗಾದ. ಕೈಕೇಯಿ ತ್ರಿನತಾ ಶಕ್ತಿಯ ದೀಪ ಅವರಿದ್ದೀರಾ? ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ಹಾ, ದೀಪ ಅವ್ರಿಗೆ ಕೇಳಿಸ್ತಿದ್ಯಾ? ಹರಿ ಓಂ.
ಕೇಳಿಸ್ತಿದೆ. ಸರಿ. ಕೈಕೇಯಿ ತ್ರಿನತ್ತ. ಕೈಕೇಯಿ ತ್ರಿನತ್ತ. ಕೈಕೇಯಿ ತ್ರಿನತ. ಶಕ್ತಿಯ. ಶಕ್ತಿಯ. ಆಚಾರ್ಯ ಪೂರ್ತಿ ಸೆಂಟೆನ್ಸ್ ಹೇಳ್ಬಿಡಿ, ನಾ ಹೇಳ್ತೇನೆ. ಕೈಕೇಯಿ ತ್ರಿನತ ಶಕ್ತಿಯ. ಕೈಕೇಯಿ ತ್ರಿನತ ಶಕ್ತಿಯ. ಕೈಕೇಯಿ ತ್ರಿನತ ಶಕ್ತಿಯ. ಮುಕ್ತೋ ಮಂಥರಯ ಶರ. ಮುಕ್ತೋ ಮಂಥರಯ ಶರ. ಮುಕ್ತೋ ಮಂಥರಯ ಶರ. ವಾಂಗ್ಮಯೋಪಾತಯದ್ ಭೂಪಂ. ವಾಂಗ್ಮಯೋಪಾತಯದ್ ಭೂತ್ವಂ. ವಾಂಗ್ಮಯೋಪಾತಯದ್ ಭೂತ್ವಂ. ದೈತ್ಯೇಷು. ದೈತ್ಯೇಷು ಭಿರಪಾತಿತಂ. ದೈತ್ಯೇಷು ಭಿರಪಾತಿತಂ. ದೈತ್ಯೇಷು ಭಿರಪಾತಿತಂ. ಕೈಕೇಯಿ ತ್ರಿನತಾ ಶಕ್ತ್ಯಾ ಮಂಥರಯ ಮುಕ್ತಃ ಶರಃ ರೂಪಂ ದೈತ್ಯೇಷು ಭಿಹಿ ಅಪಾತಿತಂ ವಾಂಗ್ಮಯಃ ಅಪಾತಯತ್. ಮಂಥರ ಕೈಕೇಯಿಯನ್ನು ಚೆನ್ನಾಗಿ ಮೂರು ಕಡೆ ಬಗ್ಗಿಸಿದು, ಬಗ್ಗಿಸಿ ಸಾಮರ್ಥ್ಯದಿಂದ ಬಗ್ಗಿಸಿದ್ಲು, ಮಾತಿನಿಂದ ಬಗ್ಗಿಸಿದ್ಲು, ಶಕ್ತಿಯಿಂದಲೂ ಬಗ್ಗಿಸಿದ್ಲು. ಕೈ ತ್ರಿನತ ಮೂರು ರೀತಿಯಿಂದ ಕೈಕೇಯಿ ಬಾಗುವಂತೆ ಮಾಡಿ. ಕೈಕೇಯಿ ತ್ರಿನತಾ ಶಕ್ತ್ಯ. ಕೈಕೇಯಿಯನ್ನ ತ್ರಿನತ ಅಂದ್ರೆ ದಂಡ, ಸಾಮಾನ್ಯವಾಗಿ ಮೂರು ಕಡೆ ಬೆಂಡ್ ಆಗಿರುವಂತದ್ದು ಇರುತ್ತೆ, ಏನಾದ್ರೂ ಗಂಟು ಗಿಂಟು ಇರುತ್ತೆ. ಹಾಗೆ ಎಷ್ಟಿ ಹೇಗೆ ಅಂದ್ರೆ ಮಂಥರೆಯ ಕೈಯಲ್ಲಿ ಒಂದು ಎಷ್ಟಿ ಇರುತ್ತೆ, ಅದು ಬೆಂಡ್ ಆಗಿರುತ್ತೆ ದಂಡ. ಆ ಬೆಂಡ್ ಆದಂತೆ ಅವಳ ಬುದ್ಧಿಯೂ ಬೆಂಡ್ ಆಗಿತ್ತು, ಇನ್ನೊಬ್ಬರನ್ನು ಬೆಂಡ್ ಮಾಡಿದೀವಿ ಅಂತ. ಅದಲ್ಲ, ಕೋಲೆ ಹೀಗೆ ಮೂರು ಚೂರು ಸೊಟ್ಟ ಪಟ್ಟ ಇರುತ್ತೆ ಬುದ್ಧಿಯ ಹಾಗೆ. ಕೈಕೇಯಿ ತ್ರಿನತ ಕೈಕೇಯಿಯನ್ನೇ ತನ್ನ ಎಷ್ಟಿಯಾಗಿಸಿಕೊಂಡು, ಆಧಾರ ಸ್ತಂಭವಾಗಿಸಿಕೊಂಡು, ವಸತಃ ಆಧಾರ ಸ್ತಂಭವಾಗಿ ಅವಳ ಕೈಯಲ್ಲಿ ದಂಡ ಇರಬೇಕಿತ್ತು. ಅವಳು ಕೈಕೇಯನ್ನೇ ದಂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಅವಳ ಕೈಯಲ್ಲಿದ್ದ ದಂಡವು ಬೆಂಡ್ ಆಗಿತ್ತು, ಕೈಕೇಯನ್ನು ಹಾಗೆ ತಲೆ ಕೆಡಿಸಿ ಬೆಂಡು ಮಾಡಿದ್ದಾರೆ. ಎಷ್ಟಿಯನ್ನ ಬೆಂಡು ಮಾಡುವಾಗ ಇವಳನ್ನು ಕೂಡ ಬೆಂಡು ಮಾಡಿದ್ದೇನು ದೊಡ್ಡ ವಿಷಯ ಅಲ್ಲ, ಮಾತಿನಿಂದಲೇ ಆಕೆಯನ್ನ ಬೆಂಡು ಮಾಡಿ ಕೈಕೇಯಿ ತ್ರಿನತಾ ಶಕ್ತಿಯ ಮಂಥರಯ ವಾಂಗ್ಮಯ ಶರಃ ಮುಕ್ತ. ಮಾತೆಂಬ ಬಾಣವನ್ನ ತೊರೆದಿದ್ದಾಳೆ. ತೊರೆದ ಕಾರಣದಿಂದಾಗಿ ದೈತ್ಯೇಷು ಭಿಹಿ ಅಪಾತಿತಂ ಭೂಪಂ ಅಪಾತಯತ್. ದೈತ್ಯರ ಬಾಣಕ್ಕೂ ಸುಲಭದಲ್ಲಿ ತನ್ನನ್ನು ಯಾವತ್ತೂ ಕೂಡ ಸೋಲೊಪ್ಪಿಕೊಳ್ಳದಂತಹ ದಶರಥ ಇಲ್ಲಿ ಇಲ್ಲಿ ಅವಳ ಬಾಣಕ್ಕೆ ಬಿದ್ದ, ಸೋತು ಬಿದ್ದ, ಅಡ್ಡ ಬಿದ್ದ. ದೈತ್ಯೇಷು ಭಿಹಿ ಅಪಾತಿತಂ ಭೂಪಂ ಮಂಥರ ಅಪಾತಯತ್. ಮಂಥರೆಯ ಬಾಣವು ಬೀಳಿಸಿತು. ಅಂದ್ರೆ ಅಂತ ಬುದ್ಧಿವಂತಿಕೆಯ ಮಾತನ್ನ ಆಡಿ ಅವಳು ತಲೆ ಕೆಡಿಸಿದ್ದಾಳೆ. ಮಾತಿನ ಕೆಲಸ ಬಹಳ ತೀವ್ರವಾಗಿರುತ್ತೆ. ಬಾಣ ಗಾಯ ಆಗಿ 4 ದಿವಸ ಗುಣ ಆಗುತ್ತೆ, ಮಾತು ಬದುಕನ್ನೇ ಹಾಳು ಮಾಡಿಬಿಡುತ್ತೆ. ಆದ್ರಿಂದಾಗಿ ಸಹಜವಾಗಿ ಬಹಳ ಎಚ್ಚರಿಕೆಯಿಂದ ಯಾವುದೇ ಒಂದು ಮಾತಾಡುವ ಮುನ್ನ ನಮಗೆ ಗೊತ್ತಿರಬೇಕು ಅದು ಎಲ್ಲಿ ಯಾರನ್ನ ಯಾವಾಗ ಹೇಗೆ ನೋಯಿಸುತ್ತೆ ಅನ್ನೋದು ತಿಳಿದಿದ್ದು ಮಾತಾಡಬೇಕು ಅನ್ನೋದನ್ನ ಸೂಚಿಸುವಂತೆ ಅವಳ ಉದ್ದೇಶವೂ ಅದೇ ಇತ್ತು. ಈಗ ತಿಳಿಯದೆ ಮಾತಾಡುವುದು ಅಥವಾ ಯಾವುದೋ ಒಂದು ಪ್ರಸಂಗ ವಶಾತ್ ಬಾಯಿ ತಪ್ಪಿ ಬಂದದ್ದು ಅಂಥದ್ದಾದಾಗ ಅದು ಮುಂದೆ ಯಾವತ್ತಾದ್ರೂ ತಿಳಿ ಆಗ್ಬಹುದು. ಆದ್ರೆ ಉದ್ದೇಶಿತವಾದ ದೂರಗಾಮಿತ್ವವನ್ನು ಇಟ್ಟುಕೊಂಡು ಆಡಿದ ಮಾತು ಅದು ಬಹಳ ಹರ್ಟ್ ಮಾಡುತ್ತೆ, ಬಹಳ ಘಾಸಿ ಮಾಡುತ್ತೆ ದಶರಥನಿಗೆ.
ಅಂಥದ್ದನ್ನ ತಡ್ಕೊಳ್ಳುವ ಸಾಮರ್ಥ್ಯ ಇಲ್ಲದೆ ಬಿದ್ದೇ ಹೋದ. ಕೈಕೇಯಿಗೆ ಮನಸ್ಸು ಮುರಿದಿತ್ತು, ದೇಹವು ಆಯಾಸವಾಗಿತ್ತು, ಅವಳ ಮಾತು ಕೂಡ ಹಾಗೆ ಎದೆಯನ್ನ ಸೀಳಿತ್ತು. ಹೀಗಾಗಿ ಸೋಲ್ತೇನೆ ಅಥವಾ ದಾಸಿ ಆಗ್ತೇನೆ ಅನ್ನುವ ವ್ಯಥೆಯು ಅವಳನ್ನ ಕಾಡಿತ್ತು. ಹಾಗಾಗಿ ಎಲ್ಲ ರೀತಿಯಿಂದಲೂ ಬಗ್ಗಿ ಹೋದಂತಹ ಕೈಕೇಯಿಯನ್ನೇ ದಂಡವಾಗಿಸಿಕೊಂಡು ಪ್ರಯೋಗಿಸಿದ. ಅದು ದಂಡ ಅಂತ ಏನು ಅಂದ್ರೆ, ಶರವನ್ನು ಯಾವಾಗ್ಲೂ ಉಪಯೋಗಿಸುವುದು ಬಾಣ ಬಿಲ್ಲಿನ ನಡುವೆ ಉಪಯೋಗಿಸುವುದು. ಕೈಕೇಯಿ ಎನ್ನುವಂತಹ ಬಿಲ್ಲನ್ನ ಮಾತು ಎನ್ನುವ ಬಾಣದ ಮೂಲಕ ದಶರಥ ಎನ್ನುವ ಗುರಿಯನ್ನ ಹಿಡಿದು ಹೊಡೆದಿದ್ದಾಳೆ. ದಶರಥ ರಾಕ್ಷಸರಿಂದ ಸೋಲದವನು ಕೂಡ ಈಕೆಯ ಮಾತಿನಿಂದ ಸೋತ ಅನ್ನುವುದು ಅಲ್ಲಿ ಹೇಳ್ತಾ ಇರುವ ವಿಷಯ. ಕೈಕೇಯಿ ಏವ ತ್ರಿಣತ, ಕೈಕೇಯಿ ತ್ರಿಣತ. ಕೈಕೇಯಿ ತ್ರಿಣತ ತ್ರಿಣತಾಯಾಹ ಶಕ್ತಿ, ತ್ರಿಣತಾ ಶಕ್ತಿ ತಸ್ಯಾಹ ತ್ರಿಣತಾ ತಯಾ ತ್ರಿಣತಾ ಶಕ್ತಿಯ. ಅದರಿಂದಾಗಿ ತೃತೀಯ ವಿಭಕ್ತಿ ಏಕವಚನ, ಮುಕ್ತ ಪುಲ್ಲಿಂಗ ಪ್ರಥಮ ಏಕ, ಮಂಥರಯ ಸ್ತ್ರೀಲಿಂಗ ತೃತೀಯ ಏಕ, ಶರ ಪುಲ್ಲಿಂಗ ಪ್ರಥಮ ಏಕ, ವಾಂಗ್ಮಯ ಪುಲ್ಲಿಂಗ ಪ್ರಥಮ ಏಕ, ಅಪಾತಯತ್ ಪತಲ್ ಪತನೆ ಅನ್ನುವುದರ ಕರ್ಮಣಿ ಪ್ರಯೋಗ ಲಂಗ್ ಪ್ರಥಮ ಏಕ, ಭೂಪಂ ಪುಲ್ಲಿಂಗ ದ್ವಿತೀಯ ಏಕ, ದೈತ್ಯೇಶು ಭಿಹಿ ದೈತ್ಯಾನಾಂ ಇಷವಃ ದೈತ್ಯೇಶವಃ ತೈಹಿ ದೈತ್ಯೇಶು ಭಿಹಿ. ಇಶು ಅಂದ್ರೆ ಬಾಣ, ದೈತ್ಯ ಇಶುಗಳಿಗೂ ಕೂಡ ಅಪಾತ ಬೀಳದ, ಅಪಾತಿತಂ ಯಾವತ್ತೂ ತೊಡರದ ದಶರಥ ಅಪಾತಯ ತೊಡೆಯಲ್ಪಟ್ಟ. ದೈತ್ಯ ಇಶು ದೈತ್ಯೇಶು ಗುಣಸಂಧಿ, ಇಶುಭಿಹಿ ಅಪಾತಿತಂ ಇಶುಭಿರಪಾತಿತಂ ರೇಫಾದೇಶ ವಿಸರ್ಗ ಸಂಧಿ. ಅಪಾತಿತ ಅನ್ನೋದು ತಪ್ರತ್ಯಯಾಂತವಾದ ಶಬ್ದ, ದ್ವಿತೀಯ ವಿಭಕ್ತಿ ಏಕವಚನ. ಚೈತನ್ಯ ಅವ್ರು ಹೇಳಿ, ದುಃಖ ಮೋಹ ಪರಾಭೂತ, ದುಃಖ ಮೋಹ ಪರಾಭೂತ, ದುಃಖ ಮೋಹ ಪರಾಭೂತ, ದುಃಖ ಮೋಹ ಪರಾಭೂತ. ಸಮೂಹೋತ್ತಮ ಮಹೀಪತಿ, ಸಮೂಹೋತ್ತಮ ಮಹೀಪತಿ, ಸಮೂಹೋತ್ತಮ ಮಹೀಪತಿ. ಸಂಜ್ಞಾಂ ಕಥಂಚಿತ್ ಸಂಪ್ರಾಪ್ಯ, ಸಂಜ್ಞಾಂ ಕಥಶ್ಚಿತ್ ಸಂಪ್ರಾಪ್ಯ, ಸಂಜ್ಞಾಂ ಕಥಶ್ಚಿತ್ ಸಂಪ್ರಾಪ್ಯ. ಕಥಂಚಿತ್ ಕಥಶ್ಚಿತ್ ಕಥಂಚಿತ್ ಕಥಂಚಿತ್. ದೀನ ಆಸ್ತೆ ಸ್ಮ ಭೂತಳೆ, ದೀನ ಆಸ್ತೆ ಸ್ಮ ಭೂತಳೆ, ದೀನ ಆಸ್ತೆ ಸ್ಮ ಭೂತಳೆ. ದುಃಖ ಮೋಹ ಪರಾಭೂತ ಮಹೀಪತಿ ಮುಹೂರ್ತಂ ಕಥಂಚಿತ್ ಸಂಜ್ಞಾಂ ಸಂಪ್ರಾಪ್ಯ ಭೂತಳೆ ದೀನಃ ಆಸ್ತೆ ಸ್ಮ. ದುಃಖ ಮತ್ತು ಮೋಹ ಇದರಿಂದ ಪರಾಭೂತ ಸೋಲಲ್ಪಟ್ಟಂತಹ, ದುಃಖ ಮೋಹಗಳ ದಾಳಿಗೆ ಒಳಗಾದಂತಹ ಮಹೀಪತಿ ದಶರಥ ಮಹಾರಾಜನು ಮುಹೂರ್ತಂ ಒಂದು ಮುಹೂರ್ತಗಳ ಕಾಲ ಹಾಗೆ ಇದ್ದ. ಮುಹೂರ್ತಂ ಮಹೀಪತಿ ದುಃಖ ಮೋಹ ಪರಾಭೂತ ಕಥಂಚಿತ್ ಹೇಗೋ ಸಂಜ್ಞಾನ್ ಸಂಪ್ರಾಪ್ಯ ಮತ್ತೆ ಎಚ್ಚರವನ್ನು ಹೊಂದಿ ಭೂತಳೆ ಭೂಮಿಯಿಂದ ಭೂಮಿಯ ಮೇಲೆ ಭೂತಳೆ ದೀನಃ ಆಸ್ತೆ ಹಾಗೆ ಭೂಮಿಯ ಮೇಲೆ ಎದ್ದು ಕೂತ, ಭೂಮಿಯಲ್ಲೇ ಕೂತ, ಆಸನದ ಮೇಲೆ ಕೂಡಬೇಕಿತ್ತು ಯಾವಾಗ್ಲೂ ಅವನು. ಈಗ ಅವಳ ಮಾತಿನ ಏಟಿಗೆ ಕುಸಿತು ನೆಲಕ್ಕೆ ಬಿದ್ದವನು ಹಾಗೆ ನೆಲದಲ್ಲೇ ಕೂತ, ಎದ್ದು ಕೂತ. ದುಃಖಂಚ ಮೋಹಂಚ ಮೋಹಶ್ಚ ದುಃಖ ಮೋಹವು ತಾಭ್ಯಾಂ ಪರಾಭೂತ ದುಃಖ ಮೋಹ ಪರಾಭೂತ ಪುಲ್ಲಿಂಗ ಪ್ರಥಮ ಏಕ,
ಭೂತ ತಪ್ರತ್ಯ ಅಂತ ಶಬ್ದ ಪರಾಭೂತ ಅಂದ್ರೆ ದಾಳಿಗೊಳಗಾದವ ಆಕ್ರಾಂತ ಇವಳ ಮಾತಿನ ಏಟಿಗೆ ದಾಳಿಗೆ ಒಳಗಾದ ಸಹ ಪುಲ್ಲಿಂಗ ಪ್ರಥಮ ಏಕ ಮುಹೂರ್ತಂ ಒಂದು ಮುಹೂರ್ತ ಕಾಲ ದ್ವಿತೀಯ ವಿಭಕ್ತಿ ಏಕವಚನ ಮಹೀಪತಿ ಪುಲ್ಲಿಂಗ ಪ್ರಥಮ ಏಕವಚನ ಮಹ್ಯಾಹಪತಿ ಮಹೀಪತಿ ಸಂಜ್ಞಾಂ ಸ್ತ್ರೀಲಿಂಗ ಪ್ರಥಮ ಏಕ ಕಥಂಚಿತ್ ಅವ್ಯಯ ಸಂಪ್ರಾಪ್ಯ ಲ್ಯಪ್ರತ್ಯಯಂತಮವ್ಯಯಂ ದೀನಃ ಪುಲ್ಲಿಂಗ ಪ್ರಥಮ ಏಕ ಆಸ್ತೆ ಆಸಾತೆ ಆಸತೆ ಆಸ ಉಪವೇಶನೆ ಲಟ್ ಪ್ರಥಮ ಏಕ ಆತ್ಮನೇಪದಿ ಸ್ಮ ಅವ್ಯಯ ಭೂತಳೆ ಭೂತಳಂ ಭೂತಳೆ ಸಪ್ತಮಿ ವಿಭಕ್ತಿ ಏಕವಚನ ಮುಹೂರ್ತ ಅಂತಂದ್ರೆ ಎರಡು ಗಳಿಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಳಿಗೆ ನಲವತ್ತೆಂಟು ನಿಮಿಷ ಅಂದ್ರೆ ಒಟ್ಟು ತಾತ್ಪರ್ಯ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಮುಚ್ಚದಿದ್ದ ಅಂತ ಮುಹೂರ್ತ ಅಂದ್ರೆ ನಲವತ್ತೆಂಟು ಗಳಿಗೆ ಅಂತ ಅರ್ಥ ಅಂದ್ರೆ ಮುಹೂರ್ತ ಅಂದ್ರೆ ಚಿಕ್ಕ ಗಳಿಗೆ ಅಂದ್ರೆ ಎರಡು ನಿಮಿಷ ಅದು ಇದೆ ಇಲ್ಲಿ ನಲವತ್ತೆಂಟು ಇಲ್ಲಿ ಅಲ್ಲ ಇಲ್ಲೂ ಕೂಡ ನಲವತ್ತೆಂಟು ನಿಮಿಷ ಯಾರು ಬಿದ್ದಿರಲ್ಲ ಅದು ಸಂಸ್ಕೃತದಲ್ಲಿ ಬಳಕೆ ಮಾಡುವಾಗ ಸ್ವಲ್ಪ ಹೊತ್ತು ಅಂತ ಹೇಳುವುದನ್ನ ಮುಹೂರ್ತ ಅಂತ ಹೇಳಿಬಿಡ್ತಾರೆ ನೀವು ಈ ಮದುವೆ ಮುಹೂರ್ತ ಅಂತೆಲ್ಲ ಹೇಳುವಾಗ ನಲವತ್ತೆಂಟು ಗಳಿಗೆನೆ ಮೂರ್ಛೆ ಬಿದ್ದ ಅಂದಾಗ ಅವ್ನು ಬೇಗನು ಎದ್ದೇಳ್ಬೋದು ಮೂರ್ನಾಲ್ಕೈದು ನಿಮಿಷ ಎದ್ದಿದ್ರು ಅದು ಮುಹೂರ್ತವೇ ಮುಹೂರ್ತ ಅಂತಂದ್ರೆ ಒಂದ್ ಸ್ವಲ್ಪ ಕಾಲ ಅಂತ ಅಷ್ಟೇ ಅಭಿಪ್ರಾಯದಲ್ಲಿ ಹೇಳುದು ಸಂಜಯ್ ಅವರು ಕ್ರೋಧಶೋಕಾಭಿಸಂತಪ್ತಾನ್ ಬಾಷ್ಪಬಿಂದೂನ್ಮಹೋಷ್ಮಣ ನಿಮೃಜ್ಯ ದೀರ್ಘಂ ನಿಶ್ವಸ್ಯ ಕೈಕೇಯೀಂ ವೀಕ್ಷ ಸೋಬ್ರವೀತ್ ಕ್ರೋಧಶೋಕ ಅಭಿಸಂತಪ್ತಾನ್ ಮಹೋಷ್ಮಣಃ ಬಾಷ್ಪಬಿಂದೂನ್ ದೀರ್ಘಂ ನಿಶ್ವಸ್ಯ ನಿಮೃಜ್ಯ ಕೈಕೇಯೀಂ ವೀಕ್ಷ್ಯ ಸಹ ಅಬ್ರವೀತ್ ಸಹ ದಶರಥನು ಕ್ರೋಧಶ್ಚ ಮೋಹಶ್ಚ ಕ್ರೋಧ ಮೋಹೌ ತಾಭ್ಯಾಂ ಅಭಿಸಂತಪ್ತಃ ಕ್ರೋಧ ಮೋಹಾಭಿಸಂತಪ್ತಃ ಸಂತಪ್ತ ಅಂದ್ರೆ ಬೆಂದು ಹೋಗುದು ಅಭಿಸಂತಪ್ತ ಅಂದ್ರೆ ಚೆನ್ನಾಗಿ ಬೆಂದು ಹೋಗುದು ತಪ್ಪಿಸಿಕೊಳ್ಳಲಿಕ್ಕಾಗದಂತೆ ಈ ಕಡೆಯಿಂದ ಕ್ರೋಧ ಆದ್ರೆ ಈ ಕಡೆಯಿಂದ ಮೋಹ ಅಭಿಸಂತಪ್ತ ಅಂದ್ರೆ ಯಾವ ದಿಕ್ಕಿನಿಂದ ಯೋಚನೆ ಮಾಡಿದ್ರು ಅವಳ ಕೋಪಕ್ಕೆ ಭಯ ಇನ್ನೊಂದ್ ಕಡೆ ಅವಳ ಮೋಹಕ್ಕೆ ಒಳಗಾದ ವ್ಯಥೆ ಎರಡೂ ಸೇರಿ ಅಭಿಸಂತಪ್ತಾನ್ ಮಹೋಷ್ಮಣಃ ಉಷ್ಮ ಅಂದ್ರೆ ಒಳಗಿನಿಂದ ಬರುವ ಬಿಸಿ ಉಸಿರು ಅತಿ ಉಷ್ಣವಾದ ಬಾಷ್ಪಬಿಂದೂನ್ ಒಳಗಿನ ನೋವನ್ನ ಬಿಸಿಯನ್ನು ಹೊರಕ್ಕೆ ಕಣ್ಣೀರು ಹಾಕುವಾಗ ಬಿಸಿ ಬಿಸಿ ಇದೆ ಅಂದ್ರೆ ಒಳಗಿನ ಬೇಗೆ ಅಷ್ಟಿತ್ತು ಅಂತ ತಿಳಿಸುವ ಹಾಗೆ ಮಹೋಷ್ಮಣಃ ಬಾಷ್ಪಬಿಂದೂನ್ ಬಹಳ ಬಿಸಿಯಾದ ಬಾಷ್ಪಬಿಂದುಗಳನ್ನು ನಿಮೃಜ್ಯ ಒರೆಸಿಕೊಂಡು ದೀರ್ಘಂ ನಿಶ್ವಸ್ಯ ಜೋರಾಗಿ ನಿಟ್ಟುಸಿರು ಬಿಡ್ತಾ ಕೈಕೇಯೀಂ ವೀಕ್ಷ್ಯ ಕೈಕೇಯನ್ನ ನೋಡ್ತಾ ಸಹ ಅಬ್ರವೀತ್ ಅವನು ಮಾತನಾಡಿದ ದಶರಥ ಮಾತಾಡಿದ ಕ್ರೋಧ ಶೋಕಾಭಿಸಂತಪ್ತಾನ್ ಬಾಷ್ಪಬಿಂದೂನ್ ಮಹೋಷ್ಮಣಃ ಎಲ್ಲವೂ ದ್ವಿತೀಯ ವಿಭಕ್ತಿ ಬಹುವಚನ ಊಷ್ಮಾಣ ಮಹೋಷ್ಮಣ ಅತ್ಯಂತ ಉಷ್ಣವಾದ ಬಾಷ್ಪಬಿಂದೂನ್ ನಿಮೃಜ್ಯ ಮೃಜು ಶುದ್ಧೌ ಲ್ಯಪ್ರತ್ಯಯಾಂತಂ ಅವ್ಯಯಂ ನಿಮೃಜ್ಯ ದೀರ್ಘಂ ದೀರ್ಘವಾಗಿ ದೀರ್ಘಂ ನಿಶ್ವಸ್ಯ ಅದು ನಿಶ್ವಸ್ಯ ಕ್ರಿಯೆಗೆ ವಿಶೇಷಣ ಅದರಿಂದಾಗಿ ಕ್ರಿಯಾ ವಿಶೇಷ ಅವ್ಯಯ ನಿಶ್ವಸ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ ಕೈಕೇಯೀಂ ದ್ವಿತೀಯ ಏಕ ವೀಕ್ಷ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ ಸಹ ಪುಲ್ಲಿಂಗ ಪ್ರಥಮ ಏಕ ಅಬ್ರವೀತ್ ಲಟ್ ಲೋಟ್ ಸಾರಿ ಲಂಗ್ ಪ್ರಥಮ ಏಕ
ದಿಗ್ ದಿಗ್ ಬುದ್ಧಿ ಯಾರು ಹೇಳುದು? ಸುಧಾ ಅವರು ಹೇಳಿ. ದಿಗ್ ದಿಗ್ ಬುದ್ಧಿ ವಿಹೀನಾಂ ತ್ವಾಂ, ದಿಗ್ ದಿಗ್ ಬುದ್ಧಿ ವಿಹೀನಾಂ ತ್ವಾಂ, ದಿಗ್ ದಿಗ್ ಬುದ್ಧಿ ವಿಹೀನಾಂ ತ್ವಾಂ, ದುರ್ಬುದ್ಧೌ ಬುದ್ಧಿಮಾನಿನೀಂ, ದುರ್ಬುದ್ಧೌ ಬುದ್ಧಿಮಾನಿನೀಂ, ದುರ್ಬುದ್ಧೌ ಬುದ್ಧಿಮಾನಿನೀಂ, ಶೈಲೋಷೀಮಿವ ನಿಶಂಕಾಂ, ಶೈಲೋಷೀಮಿವ ನಿಶಂಕಾಂ, ಶೈಲೋಷೀಮಿವ ನಿಶಂಕಾಂ, ವಾಚಾಟಾಂ ಟಿಟ್ಟಿ ಭೀಮಿವ, ವಾಚಾಟಾಂ ಟಿಟ್ಟಿ ಭೀಮಿವ, ವಾಚಾಟಾಂ ಟಿಟ್ಟಿ ಭೀಮಿವ, ದಿಗ್ ದಿಗ್ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ, ಬುದ್ಧಿವಿಹೀನವಾದಂತಹ ನಿನ್ನ ದುರ್ಬುದ್ಧಿಗೆ ಬುದ್ಧಿ ಕೆಲವು ವಿಷಯದಲ್ಲಿ ಇಲ್ಲ, ಅದರ ಜೊತೆ ಇದ್ದಷ್ಟು ಎಲ್ಲ ಕೆಟ್ಟದೇ ತುಂಬಿಕೊಂಡಿದೆ. ಬೇಕಾದ ಬುದ್ಧಿ ಹಾಳಾಗೋಗಿದೆ, ಇರಬೇಕಾದ ಬುದ್ಧಿ ಕಳೆದೋಗಿದೆ. ಯಾವ್ದು ಬೇಕಿತ್ತು ಅದಿಲ್ಲ, ಇಲ್ಲದೇ ಇದ್ದಿದ್ದು ಇರಬೇಕಾದ್ದೇನಿದೆಯೋ ಅದರಲ್ಲಿ ಕೆಟ್ಟದೇ ತುಂಬಿಕೊಂಡಿದೆ. ಅಂತಹ ಬುದ್ಧಿವಿಹೀನ ದುರ್ಬುದ್ಧೋ ಬುದ್ಧಿಮಾನಿನಿ, ದುರ್ಬುದ್ಧಿಯನ್ನೇ ಬುದ್ಧಿ ಅಂತ ಅನ್ಕೊಂಡು ಬುದ್ಧಿವಂತಿಕೆ ಅಂತ ಹೇಳುದುಂಟಲ್ಲ, ಗೆದ್ಬಿಟ್ಟೆ ನಾನೇನೋ ಸಾಧಿಸ್ಬಿಟ್ಟೆ ಅಂತ ಅನ್ನುವ ಬುದ್ಧಿಯ ದುರ್ಬಳಕೆ ಏನಿದೆ ಅದು ದುರ್ಬುದ್ಧಿಯ ಬುದ್ಧಿಮಾನಿತ್ವ. ಅದನ್ನ ಅಂತಹ ನಿನ್ನನ್ನ ನಾನು ಧಿಕ್ಕಾರ ಅಂತ ಇದ್ದೇನೆ, ನಿನಗೆ ಧಿಕ್ಕಾರ ಕೊಡ್ತಾ ಇದ್ದೇನೆ. ಒಂದು ಸ್ವಲ್ಪವೂ ಇದು ಮಾತಾಡಿದ್ರೆ ಏನಾಗ್ಬಹುದು, ಏನಾದ್ರೂ ತೊಂದರೆ ಆಗ್ಬಹುದಾ ಇತ್ಯಾದಿ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಈ ನಾಟಕದಲ್ಲಿ ಡೈಲಾಗ್ ಹೇಳು ಅಂತ ಹೇಳ್ಬಿಡುದು, ನಾಟಕದಲ್ಲಿ ಹೇಳಲೇಬೇಕು, ಯಾಕೆಂದ್ರೆ ಅವ್ರ ಹೊಟ್ಟೆ ಪಾಡೆ ಅದು. ಅವಳಿಗೆ ಗೊತ್ತಿದೆ ನಂದೇನು ಮಗು ಕಳೆದೋಗಿಲ್ಲ, ನಮ್ಮ ಮನೆಯಲ್ಲೇ ಇದೆ ಮಗು ಅಂತ. ಆದ್ರೆ ಮಗು ಕಳೆದೋಗಿದೆ ಅಂತ ಅಲ್ಲಿ ಅಳಬೇಕು, ಹಾಗೆ ನಾಟಕ ಮಾಡಿ ಅವಳ 10 ಜನರನ್ನ ರಂಜಿಸ್ಬೇಕು. ನೀನು ಕೂಡ ಅಂತಹ ರೀತಿಯ ಬುದ್ಧಿ ವಿಹೀನವಾದ ನಿರ್ಧಾರವನ್ನ ನಿಜ ಅಂತ ಅನ್ಕೊಂಡು ಯಾರದೋ ನಾಟಕದ ಪಾತ್ರವಾಗಿ ನೀನು ಅದನ್ನ ಶೈಲೂಷೀಮಿವ ನಟಿ ಅಂತೆ. ಶೈಲೂಷ ಅಂದ್ರೆ ನಟನ ಹೆಂಡತಿಯನ್ನ ಶೈಲೂಷಿ, ನಾಟಕದಲ್ಲಿ ನಟ ನಟಿ ಅಂತ ಇದ್ದಿರ್ತಾರೆ, ಅವಳನ್ನ ಶೈಲೂಷಿ ಅಂತ ಬಳಸುವುದಿದೆ. ಅಂತಹ ಶೈಲೂಷಿ ಅಂತೆ ನಿಶಂಕಾಂ, ಏನಾಗ್ಬಹುದು ತೊಂದರೆ ಆಗ್ಬಹುದಾ ಅನ್ನೋದನ್ನು ಯೋಚನೆ ಮಾಡದೆ, ವಾಚಾಟಾಂ ಟಿಟ್ಟಿ ಭೀಮಿವ, ಬಡ 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 ಒದರುವ ಟಿಟ್ಟಿವ ಹಕ್ಕಿಯ ಸ್ವರೂಪದ ಹಾಗೆ ನೀನು ಕೂಡ ಯಾರೋ ಹೇಳಿಕೊಟ್ಟದ್ದನ್ನ ಹಾಗೆ ತಲೆನೇ ಉಪಯೋಗಿಸದೆ ಈ ನನ್ನ ಮುಂದೆ ವಾಚಾಟ ಅಂದ್ರೆ ಹೆಚ್ಚು ಮಾತಾಡುವುದು, ವಾಚಾಲ ಅಂತ ನಾವು ಕನ್ನಡದಲ್ಲಿ ಬೈತೇವಲ್ಲ, ವಾಚಾಲ ತುಂಬಾ ವಾಚಾಲ ಅಂದ್ರೆ ತುಂಬಾ ಮಾತಾಡ್ತಾನೆ, ಒಂದಕ್ಕೂ ಉಪಯೋಗ ಇರುವುದಿಲ್ಲ, ಯಾವುದಕ್ಕೂ ಅಗತ್ಯ ಇರುವುದಿಲ್ಲ. ಅಂತಹ ಮಹತ್ವಗಾರಿಕೆಯನ್ನ ವಾಚಾಟತ ವಾಚಾಲತ ಅಂತಾರೆ. ಅಂತಹ ವಾಚಾಲತ್ವಕ್ಕೆ ಧಿಕ್ಕಾರವಿರಲಿ, ನಿನ್ನ ಈ ರೀತಿಯಾದ ಮಾತಿಗೆ ಒಂದು ಸ್ವಲ್ಪವೂ ಕೂಡ ಬೆಲೆನೇ ಇಲ್ಲ. ಹೇಗೆ ಸಭೆಯಲ್ಲಿ ನಟಿ ಮಾತಿನಲ್ಲೂ ದೇಹದ ಒನಪು ವೈಯಾರದ ವಿಷಯದಲ್ಲೂ ಯಾವುದೇ ಲಜ್ಜೆ ಇಲ್ಲದೆ ನಿಶಂಕಾಂ ಹೇಗೆ ಅವಳು ನಟಿಸ್ತಾಳೋ ಹಾಗೆ ನೀನು ಯಾರದ್ದೋ ಕುಣಿತಕ್ಕೆ ಕೈಕಾಟಕ್ಕೆ ಕುಣಿತಾ ಇದ್ದಿ. ಬಂದಂತೆ ಟಿಟ್ಟಿ ಭೀಮಿವ, ಟಿಟ್ಟಿ ಭೀಮಿವ ವಾಚಾಟಾಂ ಶೈಲೂಷಿಮಿವ ನಿಶಂಕಾಂ ತ್ವಾಂ ಬುದ್ಧಿಮಾನಿನಿ ಧಿಕ್ ಧಿಕ್ ಧಿಕ್ಕಾರವಿರಲಿ ಅಂತ ದೂರಕ್ಕೆ ನಿನ್ನ ಮನಸ್ಸಿನಿಂದ ದೂರಕ್ಕೆ ಇಡ್ತಾ ಇದ್ದೇನೆ. ಎರಡು ದೃಷ್ಟಾಂತ ಕೊಟ್ಟು ಹೇಳಿದ್ರು, ಅವಳಿಗೆ ನಾಚಿಕೆ ಇಲ್ಲ, ಇದಕ್ಕೆ ಮಾತಾಡಿ ನಿಲ್ಲಿಸಿ ಗೊತ್ತಿಲ್ಲ, ಏನಂದ್ರು ಓ ಅಂತ ಮಾತಾಡ್ತಾ ಇರುದು. ನೀನು ಹಾಗೆ ಅವ್ರು ಯಾರೋ ಹೇಳ್ಕೊಟ್ಟದ್ದನ್ನ ವಟವಟ ಅಂತ ವಟಗೊಟ್ಟಿದಿ, ಅದರ ಪರಿಣಾಮ ಏನಾಗ್ಬಹುದು ಅಂತ ಕೆಟ್ಟದ್ದನ್ನು ಯೋಚನೆ ಮಾಡದ ನಟಿಯಂತೆ ನಟಿಸಿ ನಾನು ಭೇಷ್ ಬುದ್ಧಿವಂತಿಕೆಯನ್ನ ಸಾಧಿಸ್ಬಿಟ್ಟೆ, ಯಾವುದೋ ಒಂದು ಇಷ್ಟ ಅರ್ಥ ಆದ ವಿಷಯವನ್ನು ಗೆದ್ದುಬಿಟ್ಟೆ ಅಂತ ಭಾವಿಸಿ ಬಿಟ್ರೆ ಏನು ಮುಂದಿನ ಕೆಟ್ಟ ಪರಿಣಾಮ ಅನ್ನುವುದನ್ನ ಯೋಚಿಸುವುದಕ್ಕೇನೆ ನಿನ್ನಲ್ಲಿ ಬುದ್ಧಿ ಇಲ್ಲ. ಬೇಡವಾದ ಬುದ್ಧಿಯನ್ನ ಯಾವುದೋ ಕೆಲಸದಲ್ಲಿ ತೋರಿಸಿ ನಿನ್ನನ್ನು ನೀನೇ ಕೆಟ್ಟ ದಾರಿಗೆ ಎಳ್ಕೊಂಡು ಹೋಗ್ತಾ ಇದ್ದಿ. ಥಿಕ್ ಥಿಕ್ ಅನ್ನೋದು ಎರಡು ಅವ್ಯಯ, ಬುದ್ಧ್ಯಾ ವಿಹೀನ ಬುದ್ಧಿವಿಹೀನ, ತಾಂ ಬುದ್ಧಿವಿಹೀನ ದ್ವಿತೀಯ ವ್ಯಕ್ತಿ ಏಕವಚನ, ತ್ವಾಂ ದ್ವಿತೀಯ ಏಕ, ದುರ್ಬುದ್ಧೌ ಬುದ್ಧಿ ಶಬ್ದದ ಸಪ್ತಮಿ ಏಕವಚನ, ಬುದ್ಧಿಮಾನಿನೀಂ ಬುದ್ಧಿ ಬುದ್ಧ್ಯಾಂ ಅಭಿಮಾನ ಮಾನ ಯಸ್ಯಾಹ ಸಾ ಬುದ್ಧಿಮಾನಿನೀ, ಅಥವಾ
ಬುದ್ಧ್ಯಾಂ ಮಾನಃ ಅಸ್ಯಾಹ ಅಸ್ತೀತಿ ಬುದ್ಧಿಮಾನಿನೀ. ಬುದ್ಧಿಮಾನಿನೀಂ ದ್ವಿತೀಯ ಏಕವಚನ, ಶೈಲೂಷೀಂ ದ್ವಿತೀಯ ಏಕವಚನ, ಇವಾವ್ಯಯ ನಿಶಂಕಾಂ ದ್ವಿತೀಯ ಏಕವಚನ, ವಾಚಾಟಾಂ ದ್ವಿತೀಯ ಏಕವಚನ, ಟಿಟ್ಟಿಭೀಂ ದ್ವಿತೀಯ ಏಕವಚನ, ಇವಾವ್ಯಯ. ವೈಷ್ಣವಿಯವರು, ವೈಷ್ಣವಿಯವರು ಹೇಳಿದ್ರ ಇಲ್ಲ? ವೈಷ್ಣವಿಯವರು ಕೃಪಾಣೀಮಿವ ಕೃಪಾಣೀವ ಕೃಪಾಹೀನಾ, ಕೃಪಾಣೀವ ಕೃಪಾಹೀನಾ, ಕೃಪಾಣೀವ ಕೃಪಾಹೀನಾ, ಕೋಮಲಾಪಿ ನಿಸರ್ಗತ, ಕೋಮಲಾಪಿ ನಿಸರ್ಗತ, ಕೋಮಲಾಪಿ ನಿಸರ್ಗತ, ಪರೈಃ ಕೃಷ್ಟ ಸುವಂಶಾಪಿ, ಪರೈ ಕೃಷ್ಟ ಸುವಂಶಾಪಿ, ಪರೈ ಕೃಷ್ಟ ಸುವಂಶಾಪಿ, ಮನ್ನಾಶಯ ಮನ್ನಾಶಯ ಸಿಧಾರಿತ, ಮನ್ನಾಶಯ ಸಿಧಾರಿತ, ಮನ್ನಾಶಯ ಸಿಧಾರಿತ. ಕೃಪಾಹೀನ ನಿಸರ್ಗತಃ ಕೋಮಲಾ ಅಪಿ ಪರೈಹಿ ಕೃಷ್ಟ ಸುವಂಶ ಅಪಿ ಮನ್ನಾಶಾಯ ಧೃತ ಕೃಪಾಣೀವ ಧೃತ ಧಾರಿತ ಅಸಿ. ಕೃಪಾಣಿ ಅಂದ್ರೆ ಸ್ವಲ್ಪ ಬೆಂಡಾಗುವ ಕತ್ತಿ, ಅದು ಬೆಂಡಾಗುತ್ತೆ ಅಂದ್ರೆ ತುಂಬಾ ಮೆತ್ತಗಿದೆ ಅಂತ, ಅದರಲ್ಲಿ ಬೀಸಿದ್ರೆ ಕತ್ತೆ ಕತ್ತರಿಸಿ ಹೋಗುತ್ತೆ. ಹಾಗೆ ಕೃಪಾಣಿ ಇವ ಬೆಂಡಾಗುವ ಕತ್ತಿಯಂತೆ ನಿಸರ್ಗದಿಂದ ಅದು ಕೋಮಲ, ನಿಸರ್ಗತಃ ಕೋಮಲಾಪಿ ಕೃಪಾಹೀನ. ಅದಕ್ಕೆ ಕೃಪೆ, ಅಯ್ಯೋ ಪಾಪ ನಾನು ಮೆತ್ತಗಿದ್ದೇನೆ ಉಳಿದದ್ದನ್ನೆಲ್ಲ ಹೇಗೆ ಕತ್ತರಿಸಲಿ ಅಂತ, ಅದಕ್ಕೆ ಕೃಪೆ ಇಲ್ಲ, ಬೀಸಿದ ತಕ್ಷಣ ಕತ್ತರಿಸಿ ಬಿಸಾಕತ್ತೆ. ನೀನು ಕೂಡ ಪರೈಹಿ ಕೃಷ್ಟ ಸುವಂಶ, ಬೇರೆಯವರು ನಿನ್ನ ಕೃಪಾಣಿಯ ಕೃಪಾಣಿಯಂತೆ ಬಳಸಿಕೊಂಡು ಬೀಸಿದ್ದಾರೆ, ನೀನು ನನ್ನ ತಲೆಯನ್ನೇ ತೆಗಿಲಿಕ್ಕೆ ಬಂದಿದ್ದಿ. ಪರೈಹಿ ಶತ್ರುಗಳಿಂದ ಚೆನ್ನಾಗಿ ಕಾಲಕ್ಕೆ ಸರಿಯಾಗಿ ಕೃಷ್ಟ ಚೆನ್ನಾಗಿ ಹಿಡಿಯಲ್ಪಟ್ಟಿದ್ದಿ ನೀನು. ಬೇರೆಯವರು ತಮ್ಮ ಆಕ್ರೋಶವನ್ನು ನಿನ್ನಲ್ಲಿ ತುಂಬಿಸಿ ಕಳುಹಿಸಿದ್ದಾರೆ. ಆಕೃಷ್ಟ, ಕೃಷ್ಟ ಅಂದ್ರೆ ಆಕೃಷ್ಟ. ನಿನಗೆ ನಿಜವಾಗಿ ಮನಸ್ಸಿನಲ್ಲಿ ತುಂಬಾ ಕೋಮಲತೆ ಇದೆ, ಸ್ವಭಾವದಿಂದ ನೀನು ಕೋಮಲಳೆ. ಆದ್ರೆ ಬೇರೆಯವರು ಹಿಡಿದ ಕಾರಣಕ್ಕಾಗಿ ಬೀಸುವ ರೀತಿ, ಅದನ್ನು ಸುಮ್ಮನೆ ಹೀಗೆ ಬೀಸಿ ತೋರಿಸ್ಬೋದು ಎಷ್ಟು ಮೆತ್ತಗಿದೆ ಅಂತ. ಬೀಸುವಾಗ ಅಡ್ಡಕ್ಕೆ ಬೀಸಿದ್ರೆ ತಲೆ ಹೋಗುತ್ತೆ, ಬೇರೆಯವ್ರ ಕೈಯೆಲ್ಲ ಹೇಗೆ ತಿರುಗುತ್ತೋ ಹಾಗದ್ ಕೆಲಸ ಮಾಡುತ್ತೆ. ನೀನು ಬೇರೆಯವ್ರ ಕೈಗೆ ಸಿಕ್ಕಿ ಒಳಗಿನಿಂದ ಸ್ವಲ್ಪವೂ ಕೃಪೆಯನ್ನ ತೋರದ ಗಟ್ಟಿಯಾಗಿ ಹಿಡಿಯಲ್ಪಟ್ಟ ಸುವಂಶ, ವಂಶ ಅಂದ್ರೆ ಅದನ್ನ ಕೈ ಹಿಡಿಲಿಕ್ಕೆ ಒಂದು ಬಿದಿರಿನ ಕಟ್ಟು ಮಾಡಿರ್ತಾರೆ, ಹೇಗೂ ಇರ್ಬೋದು, ಸಾಮಾನ್ಯ ಬಿದಿರಿನ ಕಟ್ಟನ್ನ ಬಳಸ್ತಾರೆ. ಅದು ಚಿನ್ನದು ಮಾಡ್ಕೋತಾರೆ, ಬೇರೆ ಯಾವ ಲೋಹದ್ ಬೇಕಾದ್ರೂ ಮಾಡ್ಕೋತಾರೆ, ಅದ್ರಿಗೆ ಭಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್. ಅಂತಹ ಖಡ್ಗದ ಸರುವಿನಿಂದ, ಖಡ್ಗದ ಹಿಡಿಯಿಂದ ಕೂಡಿದ ಇನ್ನೊಬ್ಬರ ಕೈಯಲ್ಲಿ ಚೆನ್ನಾಗಿ ಬೀಸಲ್ಪಡುವ ಆ ಖಡ್ಗ ನಿರಾತಂಕವಾಗಿ ಕೃಪೆಯೇ ಇಲ್ಲದೆ ಮನ್ನಾಶಾಯ ಧಾರಿತ ಅಸಿ, ನನ್ನ ನಾಶಕ್ಕೋಸ್ಕರವೇ ಅವರ ಕೈಯಲ್ಲಿ ಹಿಡಿಯಲ್ಪಟ್ಟಿದ್ದಿ. ದುಷ್ಟ ಜನರ ಬಾಯಿಯಿಂದ ಹೊರಟ ಮಾತುಗಳಿಗೆ ಮನಸ್ಸು ನೀಡಿ ಅವರಿಗೆ ವಶವಾಗಿ ನನ್ನ ಕಡೆಗೆ ನೀನು ಬಾಣವಾಗಿಯೋ ಕತ್ತಿಯಾಗಿಯೋ ಕತ್ತರಿಸುವುದಕ್ಕೆ ಕೇವಲ ಮನ್ನಾಶಾಯ, ಇನ್ಯಾವ ಕಾರಣನೂ ಇಲ್ಲ, ನನ್ನನ್ನೇ ನೀನು ಕೊನೆಗೊಳಿಸುವುದಕ್ಕೋಸ್ಕರ ಇನ್ನೊಬ್ಬರ ಕೈಯಲ್ಲಿ ಧಾರಿತ ಹಿಡಿಯಲ್ಪಟ್ಟಿದ್ದಿ. ನೀನಾಗಿ ಮಾತಾಡಿದ್ದಲ್ಲ ಅಂತ ನನಗೆ ಗೊತ್ತು, ನಿನಗೆ ಇಂತಹ ಸ್ವಭಾವತಃ ಕೆಟ್ಟ ಯೋಚನೆ ಇಲ್ಲ, ನೀನು ಯಾವತ್ತು ಕೂಡ ಹಾಗೆ ಯೋಚನೆ ಮಾಡಿದವಳೆ ಅಲ್ಲ, ನಿನಗಂತ ಕೆಟ್ಟ ಬುದ್ಧಿಯೂ ಇಲ್ಲ. ಆದ್ರೆ ನಿನ್ನನ್ನು ಚೆನ್ನಾಗಿ ಬೇರೆಯವ್ರು ಬಳಸ್ಕೊತಾ ಇದ್ದಾರೆ, ಬೇರೆಯವರಾದ್ರೆ ಇಷ್ಟೊತ್ತಿಗೆ ಸ್ವಲ್ಪ ಎಚ್ಚರ ಆಗ್ತಿದ್ರು ಏನು, ಅವಳಿಗೆ ಎಚ್ಚರಣೆ ಆಗ್ಲಿಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತ ಕೋಪ ಬಂತಷ್ಟೆ. ಕೋಪದಿಂದ ಮತ್ತು ಆ ವಿಷಯದಲ್ಲಿ ಕಠಿಣವಾಗಿ ಮಾತಾಡ್ತಾನೆ. ಕೃಪಾಣಿ ಸ್ತ್ರೀಲಿಂಗ ಪ್ರಥಮ ಏಕ, ಇವ ಅವ್ಯಯ,
कृपाहीना कोमला स्त्रीलिंग प्रथमा एक कृपया हीना कृपाहीना तृतीया तत्पुरुष समास कोमला अपि कोमला अपि सवर्ण दीर्घ निसर्गतः तस्प्रत्यय निसर्गतः निसर्ग अदक्के तस्प्रत्यय निसर्ग अंद्रे स्वाभाविक अंत अर्थ निसर्गतः अंद्रे स्वाभाविकवागि परैहि कृष्ट बेरेवरिंद हिडियल्पट्ट परैहि स्त्रीलिंग प्रथम तृतीया बहु कृष्ट स्त्रीलिंग प्रथम एक सुवंश स्त्रीलिंग प्रथम एक अपि अव्यय मतनाशाय मन्नाशाय अनुनासिक संधि नाशाय चतुर्थी एकवचन असि असभुवी लट् उत् मध्यमा एक धारिता तप्रत्ययान्त शब्दः स्त्रीलिंग प्रथमा एक श्री हरि प्रियतां श्री कृष्णार्पणमस्तु परमात्मने सतमेक रूपिणे दश रूपिणे शत सहस्र रूपिणे अविकारणे स्फुटमनंद रूपिणे सुखचित्तमस्तु तनवे नमो नमः श्री हरि प्रियतां श्री कृष्णार्पणमस्तु।